ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರಿಗೆ, ಜೆಡಿಎಸ್ ಅವರಿಗೆ ವಿಶೇಷವಾಗಿ ಅವ್ರು ಮಾಡ್ತಕ್ಕಂತ ಪಾದಯಾತ್ರಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಿಶೇಷವಾಗಿ ಅಧ್ಯಕ್ಷರು ಇಲ್ಲಿ ಅವರು ಬರ್ತಕ್ಕಂತ ಪಾದಯಾತ್ರಕ್ಕೆ ನಾವು ಸವಾಲು ಮಾಡಬೇಕಂತ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನನ್ನ ಮನವಿನೆ, ಕುಮಾರಣ್ಣ ಅವರು ಸಚಿವರಾಗಿದ್ದಾರೆ, ವಿಶೇಷವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಬೆಂಗಳೂರಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮೊದಲನೇ ಸವಾಲಿದೆ ಬಿಜೆಪಿಯ ಮುಖಂಡರುಗಳಲ್ಲಿ, ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ತಾವು ಎನ್ಸಿಆರ್ಪಿ ರಿಪೋರ್ಟ್ ಅನ್ನ ಮೊದಲು ರಾಷ್ಟ್ರದಲ್ಲಿ ಮಂಡನೆ ಮಾಡಿ. ಯಾಕೆ ಎನ್ಸಿಆರ್ಪಿ ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 22ನೇ ಇಸ್ವಿಗೆ ಕೊನೆಯದಾಗಿದೆ ಎನ್ಸಿಆರ್ಪಿ ರಿಪೋರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ದಯಮಾಡಿ ಪತ್ರಿಕಾ ಮಾಧ್ಯಮದವರು ಬಿಜೆಪಿ ಅವರಿಗೆ ಸವಾಲನ್ನು ಕೇಳಿ, ಕಳೆದ 3 ವರ್ಷದ ಅವಧಿಯಲ್ಲಿ 19, 20, 21 ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು 35,000 ಯುವಕರು, ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಕಳೆದ 10 ವರ್ಷ ಅವಧಿಯಲ್ಲಿ ನೋಡಿದ್ರೆ ಶೇಕಡ ವಿದ್ಯಾರ್ಥಿಗಳು ಈ ದೇಶದಲ್ಲಿ 70% ಶೇಕಡ ಇನ್ಕ್ರೀಸ್ ಆಗಿದೆ ಸೂಸೈಡ್ ನಲ್ಲಿ. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಕಳೆದ 19, 20, 21 ಅವಧಿಯಲ್ಲಿ ಭಾರತ ದೇಶದಲ್ಲಿ 16,000 ರೈತರು ಸೂಸೈಡ್ ಮಾಡಿಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸುಮಾರು 15,000 ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗೋಸ್ಕರ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸುಮಾರು 13,000 ಹೆಣ್ಮಕ್ಕಳು ಈ ಭಾರತ ದೇಶದಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಇದೆ. ಅದ್ರ ಬಗ್ಗೆನೂ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಇವತ್ತು ಎಲ್ಲದಕ್ಕಿಂತ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈ ಮೂಡಾಭರಣ. ನೋಡಿ, ದಯ ಮಾಡಿ ಚೆಕ್ ಮಾಡಿ. ಅದು ಕೀಚೇನ್ ಕೊಡಿಯಪ್ಪ, ಕೀಚೇನ್ ಕೊಡಿ. ಗಾಳಿ ಆಡಕ್ ಬಿಟ್ಟು ಸ್ವಲ್ಪ ಗಾಳಿ ಆಡಕ್ ಬಿಡಿ. ಸ್ವಲ್ಪ ಗಾಳಿ ಬಿಡಿ, ಗಾಳಿ ಗಾಳಿ ಬಿಡ್ರಿ ಅವ್ರಿಗೆ. ಏನ್ ಹೇಳ್ಬೇಕು, ಏನ್ ಹೇಳ, ಏನಾಗಲ್ಲ ಗಾಬರಿ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ಸ್ವಲ್ಪ ಅವ್ರಿಗೆ ಫಿಟ್ ಸ್ಟೈಪ್ ಬಂದಿದೆ ಅಷ್ಟೇನೆ. ಎಲ್ಲ ದಯಮಾಡಿ ಕೂತ್ಕೋಬೇಕು, ಆಸೆಯಾಗ್ಬೇಕು. ಸ್ವಲ್ಪ ಗಾಳಿ ಆಡಕ್ ಬಿಡ್ರಿ, ಗಾಳಿ ಆಡ್ತಿರೋ. ದಯಮಾಡಿ ಜಯಮಡಿ ಅವ್ರು, ಜಯಮಡಿ ಹೋಗ್ತೀರಾ ಕಡೆ ಎಲ್ಲ ಬನ್ನಿ, ದಯಮಾಡಿ ಬನ್ನಿ ಎಲ್ಲ ಈ ಕಡೆಗೆ ಮಾಧ್ಯಮದವರು. ದಯಮಾಡಿ ಏನಾಗಿಲ್ಲ ಬನ್ನಿ ಮಾಧ್ಯಮದವರು. ಎಲ್ರಿಗೂ ಸಮಸ್ಯೆ ಇರ್ತದೆ, ಆರೋಗ್ಯ ಸಮಸ್ಯೆ ಅವ್ರಿಗೂ ಆಗಿದೆ, ಅವ್ರಿಗೆ ಚಿಕಿತ್ಸೆ ಕೊಡಿಸ್ತಾರೆ. ದಯಮಾಡಿ ಬನ್ನಿ, ದಯಮಾಡಿ ಮಾಧ್ಯಮದವರು ಬರಬೇಕು. ಫೋಟೋಗ್ರಾಫರ್ಸ್ಗಳೆಲ್ಲ ಈ ಕಡೆ ಬರಬೇಕು. ಅವ್ರು ಗಾಳಿ ಆಡಕ್ ಬಿಡ್ರಿ, ಏನಾಗಿಲ್ಲ, ಏನು ಸಮಸ್ಯೆ ಏನಿಲ್ಲ. ಕುತ್ಕೋ ಕುತ್ಕೋ ಕುತ್ಕೋ, ಏನಾಗಿಲ್ಲ ಕುಟುಂಬ ಏನಾಯ್ತು. ಕೂತ್ಕೊಳ್ಳಿ, ಗಾಳಿ ಆಡ, ಗಾಳಿ ಆಡಿ ಬಿಡಿ. ಸಂತೋಷ್ ಗೌಡ ಅವ್ರು ಮುಂದುವರಿಸ್ಬೇಕು ಅಂತ ಮನವಿ ಮಾಡ್ತೀವಿ. ಹಲೋ, ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಮಾಧ್ಯಮದವರು
ದಯಮಾಡಿ ಬಿಜೆಪಿಯರಿಗೆ ಸವಾಲುಗಳನ್ನ ಮಾಡಬೇಕು. ಈ ಮೂಡಾಗರಣದಲ್ಲಿ ಈ ಮೂಡಾ ಏನು ಅಬ್ರಾಹಿಂ ಅವರು ಏನೋ ಅರ್ಜಿಯನ್ನು ಸಲ್ಲಿಸಿದರೆ ನಮ್ಮ ರಾಜ್ಯಪಾಲರಲ್ಲಿ ಅವರಲ್ಲಿ ನಾಲ್ಕು ಪ್ರಮುಖವಾದಂತಹ ಪ್ರಶ್ನೆಗಳನ್ನ ಹೇಳಿದ್ದಾರೆ. ಒಂದು, ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಲ್ಲಿ ಏನು ಈ ಭೂಮಿ ಯಾರ್ದಿದೆ, ವಿಶೇಷವಾದಂತ ಇದು ಎಸ್ ಸಿ ಎಸ್ ಟಿಗೆ ಭೂಮಿ ಸೇರ್ತಕ್ಕಂಥದ್ದು ಹೇಳ್ತಕ್ಕಂಥ ಮಾತನ್ನ ಇವತ್ತು 1936 ಇಸ್ವಿನಲ್ಲಿ ಒಂದು ರೂಪಾಯಿ ಮುಖಾಂತರ ಆ ಆಪ್ಷನ್ ಅಲ್ಲಿ ತಗೊಂಡಿರೋದ್ರ ಮುಖಾಂತರ ಈ ಎಸ್ ಸಿ ಎಸ್ ಟಿ ಏನು ಆ ಮಾತನ್ನ ಹೇಳ್ತಾ ಇದಾರೆ, ಅದಕ್ಕದು ಸೇರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು 98 ಇಸ್ವಿನಲ್ಲಿ ಡಿನೋಟಿಫಿಕೇಶನ್ ಆಗಿ 2004 ಇಸ್ವಿನಲ್ಲಿ ವಿಶೇಷವಾಗಿ ಎನ್ ಎ ಮಾಡಿ 2008 ಇಸ್ವಿನಲ್ಲಿ ಅವರು ಯಾರ ನಮ್ಮ ಭಾವಮೈದ ಇದ್ದಾರೆ ಸಿದ್ದರಾಮಯ್ಯ ಭಾವಮೈದ ಅವರಿಗೆ ಸಿಸ್ಟರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ನಂದು ಒಂದು ಪ್ರಶ್ನೆ ಇದೆ, ಬಿಜೆಪಿ ಅವರು ಸೈಟ್ ಕೊಟ್ಟಿದ್ರೆ ಸ್ಕ್ಯಾಮ್ ಆಗಿದೆ ಅಂತ ಅವ್ರು ಹೇಳ್ಬೇಕು. ನನ್ನಲ್ಲಿ ಮನವಿ ಇದೆ, ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ನೀವೇ ಸೈಟ್ ಕೊಟ್ಟು ನಮ್ಮನ್ನ ಇವತ್ತು ಸ್ಕ್ಯಾಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ ದಯಮಾಡಿ ನೀವು ಇಡೀ ಕರ್ನಾಟಕದ ಜನತೆಗೆ ತಾವು ಬಂದು ಹೇಳಬೇಕು ತಾವು ಕೊಟ್ಟಿರ್ತಕ್ಕಂಥ ಸೈಟ್ ನಿಜಕ್ಕೂ ಕಾನೂನು ಬಾಹಿರಿದೆ ಅಂತ ನೀವು ತಾವು ಹೇಳ್ಬೇಕಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಹಂಗಾಗಿ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಬಡವರ ಪರವಾಗಿ 60,000 ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಬಡವರ ಅಕೌಂಟಿಗೆ 60,000 ಕೋಟಿಯನ್ನು ಕೊಡ್ತಕ್ಕಂಥ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು. ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಎಲ್ಲರಿಗಿಂತ ಹೆಚ್ಚಾಗಿ GST ವಿಷಯದಲ್ಲಿ ಏನು ನಾವು ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದರು. ಅದ್ರ ಜೊತೆಗೆ ನಮಗೇನು ಪರಿಹಾರ ಬರಬೇಕಾಗಿತ್ತು ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಅದು ಮೋದಿ ಅವರಿಗೆ ಮುಜುಗುರ ಆಗಿದೆ. ಅದಕ್ಕೆ ಮೋದಿಯವರು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ತೆಗಿಬೇಕು, ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾಧ ಏರಿಸಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರವನ್ನು ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಸ್ಟ್ರೀಟ್ ಫೈಟ್ ಮಾಡ್ತೀವಿ, ರಾಜಕೀಯವಾಗಿ ನಿಮ್ಮನ್ನ ನಾವು ಫೈಟ್ ಮಾಡ್ತೀವಿ, ಕಾನೂನುಬದ್ಧವಾಗಿ ಕೊಡುತ್ತವನ್ನ ಫೈಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗಿಲ್ಲಿ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ತರಿಸಿಕೊಂಡಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಇಲ್ಲಿ ನಮ್ಮ ಶಾಸಕರು ನಮ್ಮ ಜಿಲ್ಲೆಯ ಸಚಿವರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಸೇರಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಯೋಜನೆ ಮಾಡಿದ್ದಕ್ಕೆ ನಾನು ವೈಯಕ್ತಿಕ ಪರವಾಗಿ ಸರ್ಕಾರದ ಪರವಾಗಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜಯಕರಣ. ಜನಾಂದೋಲನ ಯಾತ್ರೆಯ ಸ್ವಾಗತವನ್ನ ಮಂಡ್ಯ ವಿಧಾನ